ದೊಡ್ಡಯ್ಯರ ಗ್ರಾಮಕ್ಕೆ ಸುಮಾರು 500-600 ವರ್ಷ ಇತಿಹಾಸ ಐತೆ ಸರ್. ಅಲ್ಲಿ ದೊಡ್ಡಯ್ಯರು ಬೆಟ್ಟದ ತುದಿ ಮೇಲೆ ದೀಪಸ್ತಗುಂಡು ಅಂತ ಒಂದು ಹಿಂದೂ ದೇವಸ್ಥಾನ ಐತೆ. ನಮ್ಮ ಆಚರಣೆ ಏನಂದ್ರೆ ಅಲ್ಲಿ ವರ್ಷಕ್ಕೊಂದ್ಸರಿ ಯುಗಾದಿ ಹಬ್ಬದ ಮಾರನೇ ದಿವಸ ದೀಪ ಹಚ್ಚಿ ಆ ದೀಪ ಚೆನ್ನಾಗಿ ಉರಿದ್ರೆ ಸುತ್ತಮುತ್ತ ಊರಿಗೆಲ್ಲ ಒಳ್ಳೇದಾಕೈತೆ ಅಂತ ಒಂದು ಆ ತಾತನವ್ರ ಕಾಲದಿಂದ ಒಂದು ನಂಬಿಕೆ ಅದು. ಆ ನಂಬಿಕೆ ಇರೋ ಜಾಗನ ಈ ನಮ್ಮ ದುಷ್ಕರ್ಮಿಗಳು ಈ ಗ್ರಾನೈಟ್ಸ್ ಅವರು ಈ ಕಲ್ಕೋರಿಗಳು ಅವರು ಇವರೆಲ್ಲ ಸೇರಿಬಿಟ್ಟು ಈ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ, ಊರವ್ರಿಗೆ ಆ ಸುತ್ತಮುತ್ತ ಊರವ್ರಿಗೆ ಏನು ಮಾಹಿತಿನೇ ಇಲ್ಲ. ಏಕಾಏಕಿ ಇವ್ರ ಪಾಡಿಗೆ ಇವರು ನಾವು ಅಲ್ಲಿ ಲೈಸೆನ್ಸ್ ತಗೊಂಬಂದ್ರೆ ಇಲ್ಲಿ ಲೈಸೆನ್ಸ್ ತಗೊಂಬಂದ್ರೆ ಅಂತ ಪೊಲೀಸರನ್ನು ತಗೊಂಬಂದು ನಮ್ಗೆ 20 ಎಕರೆ ಜಾಗ ಆಗೈತೆ ಅಂತ ಹೇಳಿ ಕೆಲಸ ಮಾಡೋಕ್ಕೆ ಬಂದರು. 2021 ಕೆಲಸ ಮಾಡೋಕ್ಕೆ ಬಂದರು. ನಾವು ಹೈಕೋರ್ಟ್ಗೆ ಹೋದರೆ ಹೈಕೋರ್ಟ್ಗೆ ಹೋಗಿ ಸ್ಟೇ ತಗೊಂಬಂದ್ರೆ ಹೈಕೋರ್ಟಲ್ಲಿ ನಮ್ಮ ಪರ ನ್ಯಾಯ ಆಗಿಲ್ಲ. ಹೈಕೋರ್ಟಲ್ಲಿ ನ್ಯಾಯಾಧೀಶರು ನಮಗೆ ನ್ಯಾಯ ಕೊಟ್ಟಿಲ್ಲ. ಹೆಂಗೈತೆ ಅಂತ ಅವ್ರು ಪೇಪರ್ಗಳೇ ತೆಗೆದು ನೋಡಿಲ್ಲ ನಮ್ಮದು. ನಮ್ಗೆ ಅನ್ಯಾಯ ಆಯ್ತು ಹೈಕೋರ್ಟಲ್ಲಿ. ಆಮೇಲೆ ಬಂದರೆ ಸಿವಿಲ್ ಕೋರ್ಟಲ್ಲಿ ಅವರು ನಮ್ಮ ಮೇಲೆ ಇಂಜೆಕ್ಷನ್ ಸುಟ್ಟು ಹಾಕ್ಕೊಂಡ್ರು. ನಾವ್ಯಾರು ಹೋಗ್ಬಾರ್ದು ಅಲ್ಲಿ ಅಂತೇಳಿ. ಅದಕ್ಕೆ ನಾವು ಏನು ಸೌಮ್ಯ ನಮ್ಮ ಜಾಗಕ್ಕೆ ನಾವು ಹೋಗ್ಬಾರ್ದು ಅಂತ ಮತ್ತೆ ನಾವು ಬ್ಲಾಯರ್ನಿಟ್ಟು ನಾವು ಇದು ಮಾಡಿದರೆ ಅದು ನಮ್ಮ ಪರವಾಗಿ ಆಗಿಲ್ಲ. ಅಲ್ಲಿ ಏನಾಯ್ತಂದ್ರೆ ದಾರಿಗೆ ಹಾಕಿದ್ರು ನಾವು, ಅಲ್ಲಿ ಗಿಡ ಮರಗಳನ್ನೆಲ್ಲ ಅಡ್ಡ ಮಾಡಿ ದಾರಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ಆ ದಾರಿ ನಮ್ಮ ಪರವಾಗಿ ಆಯಿತು ಇಲ್ಲಿ ನಮ್ಮ ಸಿವಿಲ್ ಕೋರ್ಟಲ್ಲಿ. ಯಾವುದೇ ಕಾರಣಕ್ಕೂ ಅವ್ರು ದಾರಿ ಮಾಡ್ಕೊಂಡು ಆ ಜಾಗಕ್ಕೆ ಹೋಗಂಗಿಲ್ಲ ಅಂತ. ಆದ್ರೂ ನೆನ್ನೆ ಅದೇ ದಾರಿನ ಇನ್ನೂ ಇದ್ದಿದ್ದ ಗಿಡಗಳನ್ನ ಕಲ್ಲುಗಳನ್ನೆಲ್ಲ ಇವ್ರು ಹೊಡ್ಕೊಂಡು ಮಾಡ್ಕೊಂಡು ಗಾಡಿ ಹೋಗೈತೆ. ಮೇಲೆ ಗಾಡಿ ಹೋದಾಗ ನಾವು ಊರವ್ರು ಒಂದು ಸುಮಾರು ಜನ ಹೋದ್ರೆ ಆಮೇಲೆ ಇವರು KRS ಪಕ್ಷದವ್ರನ್ನ ಇವ್ರನ್ನ ಸ್ವಲ್ಪ ಸಪೋರ್ಟ್ಗೆ ಇರಲಿ ಅಂತ ಇವ್ರನ್ನ ಕರ್ಕೊಂಡು ನಾವು ಮೇಲೆ ಹೋದ್ರೆ, ಮೇಲೆ ಹೋದಾಗ ಗಾಡಿ ನಿಂತಿತ್ತು, ಯಾರೂ ಇರಲಿಲ್ಲ ಅವರು. ಮತ್ತೆ ನಮ್ಮ ಪಾಡಿಗೆ ನಾವು ಊರಿಗೆ ಬಂದ್ಬಿಟ್ರೆ ನಮ್ಮ ಪೊಲೀಸ್ ಅಧಿಕಾರಿಗಳು ಊರಲ್ಲಿ ಇದ್ದವ್ರಿಗೆ ಬಂದು ನಿಮ್ಮನ್ನ ಯಾರು ಗಾಡಿ ಹತ್ರ ಹೋಗಿ ಕೇಳಿದ್ದು ಅವ್ರನ್ನೇನು ಇದು ಮಾಡೋಕೆ ಹೋಗಿದ್ದು ಎಲ್ಲ ಅಲ್ಲಿ ಬರ್ರಿ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟು ಹೋಗಿದ್ರು ಅವರು. ನಾವು ಹೋದ್ರೆ ಅಲ್ಲಿ ನಾವು ಹೋದಾಗ ಅವರು ಪೊಲೀಸವ್ರು ಇದ್ಕೊಂಡು ನೀವು ಯಾಕಪ್ಪ ಇಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದಾರೆ, ನಮ್ಮ ಜಾಗ ಮೇಡಮ್ ಅದು ನಮ್ಮ ಜಾಗ ಸರ್, ಅದು ನಮ್ಮ ಜಾಗ ಇದ್ದು ನಾವು ಬಂದಿದ್ದೀರಿ ನಾವು ಮಾಡ್ತಾ ಇದ್ದೀರಿ ಅವ್ರ ಹತ್ರ ಲೈಸೆನ್ಸ್ ಆಗೈತೆ ಅವ್ರದ್ದು ಇದು ಜಾಗ ನೀವು ಬರಬಾರ್ದು, ನೀವು ಹೆಂಗೆ ಬಂದ್ರೆ ಅವ್ರ ಜಾಗಕ್ಕೆ. ನಮ್ಮದು ಸಮಯ ಇದು ಬೆಟ್ಟ ನಮ್ಮ ತಾತನವ್ರ ಕಾಲದಾಗಿಂದ ಉಳಿಸ್ಕೊಂಬಂದವ್ರೆ. ಫಸ್ಟ್ ಆಫ್ ಆಲ್ ಅದು ಗೋಮಾಳ ಸರ್, ಸರ್ಕಾರಿ ಗೋಮಾಳ. ಗೋಮಾಳದಲ್ಲಿ ಕಲ್ಲು ಕ್ವಾರಿ ಕೊಡೋಕ್ಕೆ ಲೈಸೆನ್ಸ್ ಕೊಡೋಕ್ಕೆ ಅನುಮತಿನೇ ಇಲ್ಲ, ಆದ್ರೂ ತಗೊಂಬಂದಿದ್ದಾರೆ. ಇಂಥ ಅನ್ಯಾಯ ವ್ಯಕ್ತಿಗಳನ್ನ ನಾವೆಲ್ಲೂ ನೋಡೇ ಇಲ್ಲ. ನಮ್ಮೂರಿಗೆ ಜಾಸ್ತಿ ಅನ್ಯಾಯ ಆಗ್ತೈತೆ. ದಯವಿಟ್ಟು ಅದನ್ನ ಏನನ್ನು ಮಾಡಿ ನಮ್ಗೆ ಉಳಿಸ್ಕೊಳ್ಬೇಕು ಆ ಪರಿಸರನ. ಇರೋಂಥ ನಮ್ಮ ಏನು ಅಲ್ಲಿ ಇನ್ನೂ ಒಂದು ಆಂಜನೇಯ ದೇವಸ್ಥಾನ, ಒಂದು ಗಣೇಶನ ದೇವಸ್ಥಾನ, ಕೆಳಗಡೆ ಮುಜರಾಯಿ ದೇವಸ್ಥಾನ, ಒಂದು ಈರಣ್ಣ ಸ್ವಾಮಿ ಅಂತ, ಅದ್ರ ಮೇಲೆ ಇವಾಗೇನು ಅವರು ಸ್ಪಾಟ್ ಇಟ್ಟಿದ್ರೆ ಅದ್ರ ಮೇಲೆ ಆಂಜನೇಯ ಸ್ವಾಮಿ ಸುಮಾರು ಅದು 1000 ವರ್ಷದ ಇತಿಹಾಸದ್ದು ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ. ಈ ಥರ ಮುಜರಾಯಿ ಇಲಾಖೆಗಳು 4 ದೇವಸ್ಥಾನ ಇದಾವೆ ಸರ್ ಅಲ್ಲಿ. ಅಷ್ಟೆಲ್ಲ ಇದ್ಕೊಂಡು ಅವರು ನಮ್ಮ ಇವರು ಯಾರು ಭೂಮತ್ತು ಗಣಿ ಆಫೀಸಿಂದ ಅವರು ಅವರು ಷಣ್ಮುಖಮ್ ಅಂತ ಅವ್ರು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಎಲ್ಲ ಮಾಡಿದ್ರು. 200 ಮೀಟರ್ ಐತೆ, 200 ಮೀಟರ್ ಕೊಡೋಕ್ಕೆ ಇದೇ ಇಲ್ಲ ಅಂತ. ಅವ್ರು ಮುರೇಶ್ ನಿರಾಣಿಯವರು ಇದ್ದಾಗ 2 ಕಿಲೋಮೀಟರ್ ದಾರಿಯಿಂದ 2 ಕಿಲೋಮೀಟರ್ ದೂರ ಇರಬೇಕು ಈ ಕಲ್ಕೋರಿಗಳೆಲ್ಲ ಅಂತ ಹೇಳ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಇಳ್ಬಿಟ್ಟು ಹೊರಟ್ಬಿಟ್ರು. ಇಳ್ಬಿಟ್ಟು ಹೋಗಿದ್ದು 3 ದಿವಸಕ್ಕೆ 200 ಮೀಟರ್ ಇರೋದು ಆ ದೇವಸ್ಥಾನಗಳು. 200 ಮೀಟರ್ ಜಾಗದಲ್ಲೇ ಲೈಸೆನ್ಸ್ ಕೊಟ್ಟವ್ರು. ಅದು ಹೆಂಗೆ ಕೊಟ್ಟರು ಏನು ಮಾಡಿದ್ರು ಅದು ಸ್ವಲ್ಪ ನ್ಯಾಯ ಒದಗಿಸ್ಕೊಳ್ಬೇಕು. ರೈತರ ಬೆನ್ನೆಲುಬು ಅಂತ ಇಡೀ ದೇಶ ಕೂಡ ಕೂಗ್ತದೆ. ಯಾವ ವಿಚಾರವಾಗಿ ರೈತರಿಗೆ ಬೆನ್ನೆಲುಬು, ರೈತರ ಬೆನ್ನಿಗೆನ ಕಟಾವು ಮಾಡಿ ಅವ್ರನ್ನ ಆಪರೇಷನ್ ಮಾಡೋ ಪರಿಸ್ಥಿತಿಗೆ ತರ್ತಾರಲ್ಲ, ಇವ್ರು ಯಾರು ರೈತರ ಬೆನ್ನೆಲುಬು? ರೈತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನ ಗಮನ ಹಿಡಿದೆ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಜಿಲ್ಲಾ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಸ್ಥಳ ಪರಿಶೀಲನೆ ಮಾಡಿದಾಗ ನಮ್ಗೆ ಮಾಹಿತಿ ಕೊಟ್ಟರು. ಸನ್ಮಾನ್ಯ ಗೌರವಾನ್ವಿತ ಸಂಸದರು ಕೂಡ ಸನ್ನಿಧಿಯಲ್ಲಿ ಕೂಡ ಅದೇ ಜಾಗದಲ್ಲಿ ಕೂತು ನಿಂತು ಈ ಸ್ಥಳಾಂತರ ಮಾಡ್ತೀವಿ, ಈ ಸ್ಥಳದಲ್ಲಿ ನಾವು ಗಣಿಗಾರಿಕೆ ಮಾಡೋಕ್ಕೆ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೆ ಇದನ್ನ ವರ್ಗಾವಣೆ ಮಾಡ್ತೀರಿ ಅಂತ ಮಾತು ಕೊಟ್ಟು ಮರು ತಿರುಗಿ 3 ತಿಂಗಳ ನಂತರ ಎಲ್ಲ ದಾಖಲಾತಿಗಳನ್ನು ಒದಗಿಸಿ ನಮ್ಮಲ್ಲೇ ದೌರ್ಜನ್ಯವಾಗಿ ಒಂದು ಕೇಸ್ ಹಾಕಿ ಇಂಜೆಕ್ಷನ್ ಆರ್ಡ್ ಕೊಡಿಸಿ ನಮ್ಮನ್ನು ಆ ಸ್ಥಳಕ್ಕೆ ಹೋಗದಂತೆ ತಡೆ ಹಿಡಿದು ಇವತ್ತು ಅಲ್ಲಿಗೆ ಇವರು ಪ್ರೋತ್ಸಾಹದಿಂದ ಅಲ್ಲಿ ಬಂದು ಅವ್ರು ಗಣಿಗಾರಿಕೆ ಮಾಡ್ತಾರಲ್ಲ, ಇದು ರೈತರು ಕೂಡ ನ್ಯಾಯನ. ಇದು ಇದಕ್ಕೆ ಗಮನ ಸರ್ಕಾರಕ್ಕೆ ಅದೊಂದು ಸವಾಲಿದೆ. ರೈತರ ಬಗ್ಗೆ ಕಾಳಜಿ ಇರಲಿ. ರೈತರು ಇಲ್ಲದಂದ್ರೆ ದೇಶ ಇಲ್ಲ, ದೇಶ ಇಲ್ಲಂದ್ರೆ ನೀವು ಇಲ್ಲ, ನಿಮ್ಮ ಅಧಿಕಾರನೂ ಇಲ್ಲ. ರೈತರು ಬೆಳೆದಿದ್ದ ಅನ್ನ ತಿನ್ನಲಿಲ್ಲ ಅಂದ್ರೆ ಜೀವನ ಮಾಡೋಕ್ಕೆ ನಿಮ್ಗೆ ತುಂಬ ಕಷ್ಟ. ರೈತರು ಬೆಳಿಲ್ಲ ಅಂದ್ರೆ ಉಪವಾಸ ಇರಬೇಕಾಗ್ತದೆ, ಅಮೆರಿಕ ಮಾದರಿಯಲ್ಲಿ ಮಾತ್ರೆ ತಿಂದು ಬದುಕಬೇಕಾಗ್ತದೆ. ಈ ಪರಿಸ್ಥಿತಿ ನೀವು ಎದುರು ನೋಡ್ತೀರಾ ಅಥವಾ ಅನ್ನ ತಿಂದು ಬದುಕಕ್ಕೆ ನೀವು ಯೋಗ್ಯತೆ ಇದ್ರೆ ರೈತರ ಪರ ನಿಂತು ರೈತರ ಪರ ಕೆಲಸ ಮಾಡಿ ಈ ಯೋಜನೆ ತಡೆ ಹಿಡಿದು ಅಲ್ಲಿ ಸುತ್ತಮುತ್ತ ಇರುವಂಥ ಹಳ್ಳಿಗಳಿಗೆಲ್ಲ ಅನುಕೂಲ ಮಾಡಿ ಆ ರೈತರನ್ನ ಬಾಳು ಬೆಳೆದಂಗೆ ಮಾಡಿದರೆ ನಿಮ್ಮ ಜೀವನ ಸಾರ್ಥಕ ಆಗ್ತದೆ, ನೀವು ರಾಜಕೀಯ ಜೀವನಕ್ಕೆ ಹೆಜ್ಜೆ ಇಟ್ಟರು ಸಾರ್ಥಕ ಆಗ್ತದೆ. ನೀವೇನು IAS IPS ಅಧಿಕಾರಿಗಳು ಇವತ್ತೇನು ಮಾಡ್ತಾ ಇದ್ದೀರಾ, ಅಧಿಕಾರ ಮಾಡ್ತಾ ಇದ್ದೀರಾ, ನಿಮ್ಮ ವ್ಯಾಪ್ತಿನಲ್ಲಿ ನೀವೇನು ಬಂದೋಬಸ್ತ್ ಕೊಡಬೇಕು, ರಕ್ಷಣೆ ಕೊಡಬೇಕು ಅನ್ನೋ ಸರ್ಕಾರದ ವತಿಯಿಂದ ನಿಮಗೆ ಆದೇಶ ಇತ್ತು, ಅದನ್ನು ಪ್ರಮಾಣೀಕರಿಸಿ ನೀವು ಉದ್ಯೋಗದಲ್ಲಿ ಸೇರಿರ್ತೀರಾ. ಈ ಉದ್ಯೋಗಕ್ಕೆ ದ್ರೋಹ ಬಗೆಬೇಡಿ, ನ್ಯಾಯ ಒದಗಿಸ್ಕೊಡಿ. ಸಾಮಾನ್ಯ ಕಡೆ ವ್ಯಕ್ತಿ ಕೂಡ ನಿಮ್ಮಿಂದ ನ್ಯಾಯ ದೊರಕಬೇಕು, ದೌರ್ಜನ್ಯ ಆಗಬಾರ್ದು ಅಂತೇಳಿ ಎಚ್ಚರಿಕೆ ಕೊಡ್ತಾ ಇವತ್ತು
ಈ ಇಲಾಖೆಗಳಿಗೆ ಅಥವಾ ರಾಜಕಾರಣಿ ಆಗಿರ್ಬೋದು ಎಲ್ಲ ಇಲಾಖೆ ಎಚ್ಚರಿಕೆ ಕೊಡ್ತಾ ಇದ್ವಿ. ಇದೇ ತರ ಏನಾದ್ರೂ ಮುಂದುವರೆದ್ರೆ ಇವತ್ತು ಒಂದು 50-100 ಜನ ಸಂಖ್ಯೆಯಲ್ಲಿ ಒಂದು ಮಟ್ಟಕ್ಕೆ ಬಂದಿದ್ದೀವಿ, 10-6 ಬಂದು ರೈತರ ಮೆರವಣಿಗೆ ಮಾಡಿ ಕಾಲ್ನಡಿಗೆ ಜಾಥಾ ಮಾಡಿ ಆದ್ರೂ DC ಆಫೀಸ್ ಮುಂದೆ ಧರಣಿ ಮಾಡೋಕೆ ಕೂಡ ನಾವು ಸಿದ್ಧ ಇದ್ದೀವಿ. ಅಲ್ಲಿಗೂ ಸಾಧ್ಯವಾಗಲಿಲ್ಲ ಅಂದ್ರೆ ವಿಧಾನಸೌಧ ಬಾಗಿಲಿಗೆನೆ ನೇಣುಗಂಬ ಹಾಕಕ್ಕೂ ನಾವು ರೆಡಿ ಇದ್ದೀವಿ. ಇದು ನಾವು ಬದುಕಬೇಕಾದ್ರೆ ಇಲ್ಲಿ ಸಹಾಯಕ್ಕೆ ಬೇಡ, ಅಲ್ಲಿ ಸಹಾಯಕ್ಕೆ ನಾವು ಸಿದ್ಧ. ಇಲ್ಲಿ ಸಹಾಯಕ್ಕೆ ನಮಗೆ ಸಂಕೋಚ, ನರೇಂದ್ರಹಳ್ಳಿ ಸಹಾಯಕ್ಕಿಂತ ನೇಣಕತ್ತೀವಿ. ಎಲ್ಲಿ ಅಂದ್ರೆ ವಿಧಾನಸೌಧ ಬಾಗಿಲು ಹೆಬ್ಬಾಗಲಿಕ್ಕೆ ನೇಣು ಹಾಕಿ ಸಹಾಯಕ್ಕೆ ನಾವು ರೆಡಿ ಇರ್ತೀವಿ. ಇಲ್ಲ ಅಂದ್ರೆ ನೀವು ನಿಲ್ಲಿಸ್ತಾ ಇದ್ರೆ ಇದು ಎಲ್ಲದಕ್ಕೂ ಕೂಡ ಇಲ್ಲಿನ ಅಧಿಕಾರಿಗಳು ಇದನ್ನ ಏನಾದ್ರು ಗುತ್ತಿಗೆ ತಕೊಂಡಿದ್ರೆ ಎಲ್ಲರೂ ನೀವು ಹೊಣೆಗಾರರಾಗಿರ್ತೀರಿ ಅಂತ ಎಚ್ಚರಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ.